ನೋಡಿ, ತಿಂಗಳ ತಿಂಗಳ ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ್ರು ಇವತ್ತಿನ ದಿನ ಏಲಕ್ಕಿ ಆಗಲಿ, ಜಿ9 ಆಗಲಿ, ನೇಂದ್ರ ಆಗಲಿ, ಲಕ್ಷ ಖರ್ಚು ಮಾಡಿದ್ರು ಇಳುವರಿ ಇಲ್ಲ, ರೋಗ ಸಿಕ್ಕಾಬಟ್ಟೆ. ನಾವು ಬರೇ ತಿಂಗಳಿಗೆ 1.5 ಸಾವಿರ ಚಾಲೆಂಜ್ ಮಾಡ್ತೀನಿ, ಬೇರೆ ಏನೂ ಬೇಕಾಗಿಲ್ಲ. ಯಾಕೆಂತಂದರೆ ಇವತ್ತು ರೈತರಿಗಿರುವಷ್ಟು ಕಷ್ಟ ಇನ್ಯಾರಿಗೂ ಇಲ್ಲ. ಆ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕ್ಕೆ ನಿಜವಾಗ್ಲು ಕಿರಣ್ ಸರ್ ಅವರು ದೇವ್ರ ರೀತಿನೇ ಬಂದವ್ರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕೆ ಅಂತಂದರೆ ನಾನು ಹೇಳೋದೇನಪ್ಪ ಅಂತಂದರೆ, ಈ ನನಗೆ ಕೆಲವರು ಮೆಸೇಜ್ ಮಾಡ್ತಾರೆ, ಸರ್ ಇದು ದಿವ್ಯ ಔಷಧ ಅಂತ ಕಳಿಸಿದ್ದಾರೆ. ಯಾಕೆಂದರೆ ಇದರಲ್ಲಿ ರೋಗನೂ ಹೋಗುತ್ತೆ, ಡೆವಲಪ್ಮೆಂಟು ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ, ಅಲ್ಲ ತಿಂದವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ, ಭೂಮಿ ತಾಯಿ ಉಳ್ಕೊಳ್ತಾಳೆ, ಮುಂದಿನ ಜನರೇಷನ್ಗೆ ನಾವು ಒಂದು ಒಳ್ಳೆ ಭೂಮಿನ ಬಿಟ್ಟಂಗೆ. ಹೌದೌದು. ನಮಸ್ಕಾರ ಎಲ್ರಿಗೂ. ಫಸ್ಟ್ ಅರ್ಥ್ ಫೌಂಡೇಶನ್ ಇಂದ ಕಿರಣ್ ಪ್ರಕಾಶ್ ಮಾತಾಡೋದು. ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ಸೊ ಇಲ್ಲಿ ನಮ್ಮ ಸತೀಶ್ ಅವ್ರ ತೋಟಕ್ಕೆ ಬಂದಿದ್ದೀವಿ. ಮೈಸೂರಿಂದ ಬರೇ ಒಂದು 20 ಕಿಲೋಮೀಟ್ರು, ಮೇಗಲ್ಪುರ ಅಂತ. ಸೊ ಅವ್ರದ್ದೇ ಇವಾಗ ಎಷ್ಟೋ ತನಕ ನೀವು ನೇಂದ್ರ ಬಾಳೆ ಬಗ್ಗೆ ಫುಲ್ ನೋಡಿದ್ದೀರಾ. ಸೊ ನೇಂದ್ರ ಬಾಳೆ ಬಗ್ಗೆ ನಿಮಗೆ ಇವ್ರ ಲಿಂಕ್ ಬೇಕಂದರೆ ಇಲ್ಲಿ ಇಲ್ಲಿ ಒಂದು ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ಅದು ಫುಲ್ಲು ನೇಂದ್ರ ಬಾಳೆ ಬಗ್ಗೆ ತೋರಿಸುತ್ತೆ. ಇವಾಗ ಈ ಪ್ಲಾಟು ಸರ್, ನಮಸ್ಕಾರ. ಈ ಪ್ಲಾಟಲ್ಲಿ ಏನೇನು ಹಾಕಿದ್ದೀರಾ? ಅಲ್ಲ ಇದು ಜಿ9 ಎಷ್ಟು ಎಕರೆ ಇದು? ಜಿ9 ಸರ್ 1.5 ಎಕರೆ ಇದೆ ಇದು. ನಾವು ಸ್ವಲ್ಪ ತೆಂಗಿನ ಮಧ್ಯೆ ಇರೋದ್ರಿಂದ ಗ್ಯಾಪ್ ಕೊಟ್ಟಿರೋದ್ರಿಂದ 1,300 ಗಿಡ ನಾಟಿ ಮಾಡಿದ್ದೀವಿ ಇಲ್ಲಿ. ಎಷ್ಟು ಅಡಿ ಎಷ್ಟು ಅಡಿಗೆ ಹಾಕಿದ್ದೀರಾ ಸರ್? ಇಲ್ಲಿ ಒಂದು 7 ಅಡಿ ಹಿಂಗೆ ಇದೆ, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ. 6 ಅಡಿ 7 ಅಡಿ ಹಾಕಿದ್ದೀರಾ? 7 ಇಲ್ಲ ಇನ್ನು 8 ಅಡಿನೇ ಬರ್ಬೋದು. 8 ಅಡಿನೇ ಬರ್ಬೋದು. ಒಂದು ಹೆಚ್ಚು ಕಡಿಮೆ ತೆಂಗಿರೋದ್ರಿಂದ ಅಡ್ಜಸ್ಟ್ ಮಾಡಕ್ಕೆ. ಅಡ್ಜಸ್ಟ್ ಮಾಡಿದ್ದೀರಾ? ಗಂಗಾಧರ್ ಅವರೇ ನಮಸ್ತೆ. ನಮಸ್ತೆ. ಸೊ ಇವಾಗ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಾ, ಸಂಘದಿಂದ ಎಲ್ಲ ನೀವು ಕೊಟ್ಟಿದ್ದೀರಾ. ಹೌದು ಸರ್. ಇಲ್ಲಿ ನೇಂದ್ರ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು. ಇಲ್ಲಿ ಜಿ9 ತುಂಬ ಚೆನ್ನಾಗಿ ಬಂದಿದೆ ಸರ್. ಎಷ್ಟು ತಿಂಗಳು ಅಂದರೆ ಸರ್? 3.5 ತಿಂಗಳು. ಈಗ 3.5 ತಿಂಗಳು ಟಿಶ್ಯೂ ಹಾಕಿರೋದು ನಾವು. ಎಷ್ಟೇ ತಾರೀಕು ಹಾಕಿದ್ರು ಸರ್? ಟಿಶ್ಯೂ ಹಾಕಿರೋದು 3.5 ತಿಂಗಳು. ನಾವು 2020 ಅಕ್ಟೋಬರ್ ಹಾಕಿರೋದು ಇದು. ಈಗ ಫೆಬ್ರವರಿ 10 ಇವಾಗ 12 12 ಅಂದ್ರೆ ನಮ್ಗೆ ಇನ್ನೂ 1.5 ತಿಂಗಳು ಆಗಿಲ್ಲ ಇನ್ನು. ಓಕೆ, ಇದನ್ನ ಹೆಚ್ಚು ಕಡಿಮೆ ಇರಲಿ. ಸೊ ಇವಾಗ ನೋಡ್ಬೋದು ನಾವು. ಯೋಗೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಸೊ ಇವಾಗ ನೀವು ಮುಂಚೆಯಿಂದ ಇಲ್ಲಿ ನೋಡಿದ್ದೀರಾ? ಸೊ ಇವಾಗ ನಿಮ್ದು ಪಪ್ಪಾಯಿ ಹಾಕಿದ್ದೀರಾ, ನಿಮ್ದು ತೆಂಗಲ್ಲ ಇದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್? ಫಸ್ಟ್ ಕ್ಲಾಸ್ ಆಗಿದೆ. ಸೊ ಗಿಡ ಇದೆಯಲ್ಲ ಸರ್, ಇದು ಫ್ಲಾಟ್ ಇದೆಯಲ್ಲ ಇದು. ಹಾಂ, ಈ ಫ್ಲಾಟ್ ಅಲ್ಲಿ ನಾವು ಇದಕ್ಕೂ ಮುನ್ನ ನೇಂದ್ರ ಬೆಳೆದಿದ್ದು 4 ವರ್ಷದಿಂದ ಆರ್ಗ್ಯಾನಿಕ್ ನಮ್ಗೆ ಇಲ್ಲಿ. ಆಮೇಲೆ ಇದೇನಪ್ಪ ಅಂತಂದ್ರೆ ಜಿ9 ಮೇಲೆ ಈಗ ಪ್ರಯೋಗ ಇದೆ ಭೂಮಿಲಿ. ಈಗ 1 ವರ್ಷ ಗ್ಯಾಪ್ ಬಿಟ್ಟು ಮತ್ತೆ ಜಿ9 ಹಾಕಿರೋದು, ಯಾವ ತರ ಬರ್ತದೆ ಅಂತ. ವೀಕ್ಷಕರೇ, ಇದು ನನ್ನ ಜನ್ಮ ಸ್ಥಳ ಯಾವುದು ಅಂದ್ರೆ, ಪ್ರಥಮವಾಗಿ ಫಸ್ಟ್ ಲೈಫ್ ಅಲ್ಲಿ ಬಾಳೆ ಫಸ್ಟ್ ಅರ್ತ್ ಇಂದ ಬೆಳೆದಿರೋದು ಇದೇ ಭೂಮಿಲಿ. ಸೊ ಇಲ್ಲೇ ನಮ್ಮ ಫಸ್ಟ್ ಅರ್ತ್ ಜನ್ಮಸ್ಥಳ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ತುಂಬ ಮಹತ್ವ ಇದೆ ಈ ಊರಲ್ಲಿ, ಯಾಕಂದರೆ ಇಲ್ಲಿಂದಲೇ ನಾವು ಫಸ್ಟು ಧೈರ್ಯ ಮಾಡಿ ನಮ್ಮನ್ನು ನಂಬಿ ಮಾಡಿದವರು ಸತೀಶ್ ಅವರು ಮತ್ತು ಯೋಗೇಶ್ ಅವರು. ಸೊ ಅವರು ನಮ್ಮನ್ನ ನಂಬಿ ಏನಪ್ಪ ಹುಚ್ಚೋದಾರ ಏನೋ ಮಾತಾಡ್ತಾ ಇದ್ದಾರೆ ಅಂತ ಬೈಕೊಂಡಿರ್ಬೋದೇನೋ ಗೊತ್ತಿಲ್ಲ ಫಸ್ಟು. ಯಾಕಂದರೆ ಒಂದು ಕಾಳು ಕೆಮಿಕಲ್ ಇಲ್ಲದೆ ಹಾಕ್ಬೋದು ಅಂತ ನಾನೆಲ್ಲ ವೀಡಿಯೋಲ್ಲೂ ಚಾಲೆಂಜ್ ಮಾಡ್ತಾಯಿದ್ದೀನಿ. ಇವಾಗ ನೀವು ವೀಡಿಯೋ ನೋಡಿರ್ತೀರಾ, ಬಟ್ ಫಸ್ಟ್ ಟೈಮ್ ಇವ್ರನ್ನ ಭೇಟಿ ಮಾಡಿದಾಗ 1 ರೂಪಾಯಿ ಕೆಮಿಕಲ್ ಹಾಕದೆ ಬೆಳಿಬೋದಾ ಅಂತ ಅವತ್ತಿನ ದಿನ ಏನು ಅಂದ್ಕೊಂಡಿದ್ರಿ ಸರ್? 4 ವರ್ಷದಿಂದ ಸರ್ ನಾವು ನೀವು ಬಂದು ಕೇಳಿದಾಗ ನನಗೆ ಸುಮಾರು ಕಂಪ್ನಿಯವರು ಬಂದು ಭೇಟಿ ಮಾಡ್ತಾಯಿದ್ರು. ನಮ್ಮದು ಬಳಸಿ, ಕೆಮಿಕಲ್ನು ಬಳಸಿ, ಎರಡನ್ನೂ ಬಳಸಿ, ಆಮೇಲೆ ಅಂತಂತೂ ಕಡಿಮೆ ಮಾಡ್ಕೊಂಡೋಗಿ ಕೆಮಿಕಲ್ನ ಅಂತ ಹೇಳ್ತಿದ್ರು. ನಾನು ಅದಕ್ಕೆ ಏನು ಮಾಡಿದೆ, ಒಪ್ತಾ ಇರಲಿಲ್ಲ ಅವ್ರದ್ದು. ನೀವು ಇದನ್ನು ಕೊಟ್ಟು ಅದನ್ನು ಕೊಟ್ಟರೆ ರಿಸಲ್ಟ್ ನಾವು ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದಾಗ ಅವರು ಏನು ಮಾಡ್ತಿದ್ರು, ಅಷ್ಟಕ್ಕೆ ಸ್ಟಾಪ್ ಮಾಡಿ ಹೊರಟೋಗ್ತಾ ಇರೋ, ಯಾರು ಇದು ಮಾಡ್ತಿರಲಿಲ್ಲ. ನೀವು ಭೇಟಿ ಮಾಡಿದಾಗ ನಾನು ಹೇಳಿದೆ, ಸರ್ ನಾನು ಕಂಪ್ಲೀಟಾಗಿ ಇದನ್ನೇ ಹಾಕ್ತೀನಿ, ನಿಮ್ಮದು ಬಿಟ್ಟು ಬೇರೆ ಏನೂ ಹಾಕಲ್ಲ ಅಂದಾಗೆ ನೀವು ಹೇಳಿದ್ರಿ, ಕಂಪ್ಲೀಟಾಗಿ ಹಾಕಿ ನಾನು ಇದನ್ನೇ ಕೊನೆವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಮಾಡಿ ಅಂತ ಹೇಳಿದ್ಮೇಲೆ ನಾನು ಧೈರ್ಯ ಕೊಟ್ಟಮೇಲೆ ನಾನು ಮಾಡಿದೆ. ಸೊ ಅದು ನೇಂದ್ರ ಬಾಳೆ ಹಾಕಿದ್ದೀರೋ, ಅದ್ರ ಬಗ್ಗೆ ನೀವು ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಇಳುವರಿ ಗಿಡದಿಂದ ಕಿತ್ಕೊಂಡು ಹೋಗಿ ತೂಕ ಹಾಕಿರೋದು ಮಾಡಿದಿರಿ, 14-16 ಕೆಜಿ ಬಂದಿತ್ತು. ಬಟ್ ನಾನು ಹೇಳೋದು ಫಸ್ಟ್ ನಾನು ಹೇಳಿದಾಗ ನೀವು ನಂಬಿದ್ರಾ? ಏನಪ್ಪ ಬೆಂಗಳೂರಿಂದ ಬಂದು ಇವರು 1,000 ಡೀಸೆಲ್ಗೆ 2,000 ಕೊಟ್ಕೊಂಡು ಕಾರಲ್ಲಿ ಒಂದು ಕಸ್ಟಮರ್ಗೆ ಡೆಮೋ ಮಾಡ್ಕೊಂಡು ಇವ್ರಿಗೆ ಕುಂತ್ಕೊಂಡ್ರೆ ಏನು ಇವ್ರಿಗೆ ಆಗುತ್ತೆ? ಇವ್ರಿಗೇನು ಹುಚ್ಚು ಇಟ್ಕೊಂಡ್ಬಿಟ್ಟೈತೆ ಇವರು ಏನೋ ಒಂಥರ ಏನೋ ಅಂತ ತಿಳ್ಕೊಂಡಿದ್ವು. ಆಮೇಲೆ ಬೇರೆ ಥರ ಯೋಚನೆ ಮಾಡಿ ಇವರು ಬೇರೆ ಥರ ನಮ್ಗೆ ಮನದಟ್ಟು ಮಾಡಿದ್ರು, ಕ್ಯಾನ್ಸರ್ಗೆ ಕಾರಣ ಆಯ್ತಾ ಇರೋದ್ರಿಂದ ಇವೆಲ್ಲ ನೀವು ಇಲ್ಲಿಂದ ಸ್ಟಾರ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ತಾಯಿಗೆ ಈ ಥರ ಆಗಿತ್ತು, ಹಂಗಾಗಿ ನಾನು ಎಲ್ಲ ಸರ್ಚ್ ಮಾಡಿದಾಗ ಇದು ಭೂಮಿಯಿಂದ ಉತ್ಪತ್ತಿ ಆಯ್ತಾರೆ ಅಂತ ಕಾಯಿಲೆ ಅಂತ ಅಂದಾಗ ರೈತರಿಗೆ ನಮ್ಮ ಏನಾದರೂ ನಾವು ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ನೀವು ಆಲೋಚನೆ ಮಾಡ್ಕೊಂಡು ಬಂದಾಗ ನಮಗೂ ಸ್ವಲ್ಪ ಮನದಟ್ಟಾಯಿತು. ಅವಾಗ ಆದಷ್ಟು ನಮ್ಮ ಒಂದು ಮಾಡಿ ನಮ್ಮ ರೈತರಿಗೆ ಅಕ್ಕಪಕ್ಕದವ್ರಿಗೆ ತಿಳಿಸೋಣ, ಆದಷ್ಟು ಜನಕ್ಕೆ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಸ್ಟಾರ್ಟ್ ಮಾಡಿದೋ. ಅವಾಗ ನನಗೆ ಡೌಟ್ ಇತ್ತು, ನನಗೆ ಇದು ಕಂಪ್ಲೀಟಾಗಿ ಆಗಬೇಕಾದ್ರೆ
ಆಗುತ್ತೋ ಇಲ್ವೋ ಇವರು ಹೇಳ್ತಾರೆ ನೋಡೋಣ. ನಾನೇನು ಮಾಡಿದೆ, ಆದರೂ ಆಗಲಿ ಹೋದ್ರೂ ಹೋಗಲಿ ಫಸ್ಟೇ ಹೇಳ್ಬಿಟ್ಟೆ ನಾನು, ನಿಮ್ಮದು ಮುಂದಿನ ಮೊದಲು ವೀಡಿಯೋ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಮಾತು ಹೇಳಿದ್ದೀನಿ ನಾನು ಅವಾಗ್ಲೂ. ಆದರೂ ಆಗಲಿ ಹೋದ್ರೆ ಹೋಗಲಿ ನಾನು ಹಿಂದೆನೂ ಕಳ್ಕೊಂಡಿದ್ದೀನಿ ಒಂದು ಲಕ್ಷಾಂತರ ರೂಪಾಯಿನ, ಇದು ಹೋದ್ರೂ ಪರವಾಗಿಲ್ಲ ಅಂತೇಳಿ ಮಾಡ್ತೀನಿ ಸರ್ ಅಂತೇಳಿ ಮಾಡಿದೆ ನಾನು. ಚೆನ್ನಾಗಿ ಬಂತು, ನಮಗೆ 12 kg 10 kg ಅವರೇಜ್ ಬಂತು ಇಳುವರಿ. ಆ ವೀಡಿಯೋಗಳಲ್ಲೆಲ್ಲ ನೋಡಿಬೇಕಾದ್ರೆ ನಮ್ಮದು ಹಳೆ ವೀಡಿಯೋ ಇದೆ, ತುಂಬ ಚೆನ್ನಾಗಿ ಬಂತು. ಈಗ ಅದೇ ಜಮೀನಲ್ಲಿ ನಮಗೆ G9 ಹಾಕಿದ್ದೀನಿ. ಈ ಮಧ್ಯವ ನಮಗೆ 1 ವರ್ಷ ಕೊರೋನಾ ಬಂದು ಸ್ವಲ್ಪ ಗ್ಯಾಪ್ ಆಯಿತು ಅವ್ರಿಗೂ ನಮ್ಗೂ. ಇವಾಗ ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇವತ್ತು 1000 ಜನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸ್ವಲ್ಪ ಆ ಕಡೆ ಏನು ಸಪೋರ್ಟ್ ಆಗಿದೆ ಅದಾದ್ಮೇಲೆ ಹಾಕಿರೋದೇ ನೇಂದ್ರ. ಸೊ ಅದು 6 ಎಕರೆ, ಅದರದ್ದು ವೀಡಿಯೋ ಇಲ್ಲಿ ಕ್ಲಿಕ್ ಮಾಡಿ ಅದರದ್ದು ವೀಡಿಯೋ ಬರುತ್ತೆ. ಸೊ ಯೋಗೇಶ್ ಅವರೇ, ಸೊ ಫಸ್ಟು ನಾನು ನೀವು ಭೇಟಿಯಾಗಿದ್ದು ಒಂದು ಸಾವಯವ ಒಂದು ಟ್ರೈನಿಂಗಲ್ಲಿ, ಸೊ ಅಲ್ಲಿ ನಾವು ಭೇಟಿಯಾಗಿ ಫ್ರೆಂಡ್ಸ್ ಆಗಿದ್ದು. ಸೊ ಅದಾದಮೇಲೆ ನೀವೇ ಇಲ್ಲಿ ಕರ್ಕೊಂಬಂದು ಸತೀಶ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದು. ಸೊ ಇವತ್ತಿನ ದಿನ ಇದು ಇಷ್ಟು ದೊಡ್ಡದಾಗಿ 1000 ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತೂ ಗಂಗಾಧರ್ ಅವರೇ ಹೇಳಿ ಸರ್. ಸೊ ನೀವು ಫಸ್ಟು ನನ್ನ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಜಮೀನಲ್ಲೇ 10 ಎಕರೆ. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಟೈಮರ್ಸ್ ಇದ್ದೀರಾ ಇಲ್ಲೇನೆ. ಸೊ ಇವರು ವಿವೇಕಾನಂದ ಟ್ರಸ್ಟ್, ಅದ್ರ ಬಗ್ಗೆನೂ ಹೇಳಿ. ಸೊ ಯಾವುದು ಯಾವ ಥರ ಏನಕ್ಕೆ ನಮ್ಮ ಸಂಘಕ್ಕೆ ನೀವು ಸೇರಿಕೊಂಡು ಇವಾಗೆಲ್ಲ 100 ಜನ ರೈತರಿಗೆ ನೀವು ಒಂದು ಹೆಲ್ಪ್ ಮಾಡ್ತಾ ಇದ್ದೀರಾ ಸರ್? ನಾನು ಆಲ್ರೆಡಿ ಬೇರೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ, ಅದ್ರ ಹೆಸರು ಬೇಡಿ. ಆದರೆ ಮಾಡ್ತಾ ಇದ್ರು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಫರ್ಟಿಲೈಸರ್ ಜೊತೆಗೆ ಕೊಡಬೇಕು ಅಂತ ಹೇಳ್ತಿದ್ರು. ನೀವು ನಮ್ಮ ಜಮೀನಿಗೆ ಬಂದ್ರಿ, ನಮ್ಮ ಜಮೀನಿಗೆ ಬಂದ್ಮೇಲೆ ಲೀಸಿಗೆ ತಗೊಂಡು ಬಂದ್ರಿ, ಬಾಳೆ ಬೆಳಿಗ್ಗೆ, ಅದೇ ಬಾಳೆ ಬೆಳಿಗ್ಗೆ ಅಂತ ಬಂದ್ರಿ. ಬಾಳೆ ಬೆಳಿಗ್ಗೆ ಹೇಳಿ ಸರ್, ಹುಣಸೂರು ತಾಲೂಕು ಬಿಳ್ಕೆರೆ ಹೋಬಳಿ ಉಯ್ಗೋಡ್ನಳ್ಳಿ ಪಂಚಾಯಿತಿ ಕುಡ್ನೀರು ಮುದ್ದಳ್ಳಿಯಲ್ಲಿ ನಮ್ಮ ಜಮೀನಿದೆ. ಅಲ್ಲಿ 11 ಎಕರೆ ಫ್ಲ್ಯಾಟು ನಮ್ಮದು, ಅದನ್ನು ನೀವು ಇದು ಮಾಡಿಕೊಂಡು ನಮಗೆ 4 ಲಕ್ಷ ದುಡ್ಡು ಕೊಟ್ಟು ಮಾಡ್ಕೊಳಕ್ಕೆ ಬಂದ್ರಿ. ನನಗೆ ಆಗ ನಮ್ಮದು ಆರ್ಗ್ಯಾನಿಕ್ದು ನಾನು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಸರ್ಗೆ ಕೇಳಿದೆ ಏನಂತ ಅಂದರೆ, ದಯವಿಟ್ಟು ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಇದ್ದೀರಿ, ನಮ್ಮದು ಒಂದು ಐಟಮ್ ಇದೆ, ನಮ್ಮ ಐಟಮ್ ಇದೆ, ಅದನ್ನು ನಾನು ನಿಮಗೆ ಅರ್ಧ ರೇಟಲ್ಲಿ ಕೊಡ್ತೀನಿ, ಯಾಕೆಂತಂದರೆ ನಾನು ಈಗ ಆಲ್ರೆಡಿ 7 ಲಕ್ಷ ರೂಪಾಯಿ ಐಟಮ್ ನನ್ನ ಹತ್ರ ಇದೆ, ಕೊಡ್ತೀನಿ ಅಂತ ಹೇಳಿದೆ. ಕೊಡ್ತೀನಿ ಅನ್ನೋದಕ್ಕೆ ಸರ್ ಅದರಲ್ಲೇ ಬಾಳೆ ಬೆಳೆದು ತೋರ್ತೀರಾ ಅಂತ ಒಂದು ಕ್ವಶನ್ ನೀವು ಕೇಳಿದ್ರೆ, ಇಲ್ಲ ಸರ್ ಅದರಲ್ಲಿ ಬೆಳೆದು ತೋರೋಕ್ಕಾಗಲ್ಲ ಅಂದೆ. ನೋಡಿ, ನಾನೇ ಒಂದು ಔಷಧಿ ಕಂಡುಹಿಡಿದಿದ್ದೀನಿ, ನಾನು ಅದನ್ನು ನಿಮ್ಮ ಭೂಮಿಯಲ್ಲೇ ಬೆಳೆದು ತೋರ್ತೀನಿ ಅಂತ ಅಂದ್ಬಿಟ್ಟು ನೀವು ಸ್ಟಾರ್ಟಿಂಗು ನಮ್ಮ ಭೂಮಿಗೆ ಬಂದರೆ ನನಗೆ ಆವಾಗ ಚಾಲೆಂಜ್ ಆಯಿತು. ನನಗೆ ಇಷ್ಟು ದುಡ್ಡು ಕೊಟ್ಟು ಇದಾದಮೇಲೆ ನಾನು ಯಾಕೆ ನಮ್ಮದು ಸ್ವಂತ ಊರು ಪಾಂಡಿಪುರದ ಹತ್ರ ಕ್ಯಾತ್ನಳ್ಳಿ, ಅಲ್ಲಿ ಸ್ವಾಮಿ ವಿವೇಕಾನಂದ ದೇವಸ್ಥಾನ ಇದೆ, ಅಲ್ಲಿಗೆ ಟ್ರಸ್ಟಿ ಕೂಡ ಮತ್ತು ಅಧ್ಯಕ್ಷರು ಕೂಡ ನಾನು, ಯಾಕೆ ನಾನು ಅದನ್ನು ನಮ್ಮ ಭೂಮಿನಲ್ಲಿ ಪ್ರಯೋಗ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿಗೆ ನಿಮ್ಮನ್ನ ಏನೂ ಕೇಳಲಿಲ್ಲ. ನೀವು ನಮ್ಮ ಭೂಮಿಗೆ ಚಂಬೆ ಚೆಲ್ಲೋದು ಏನೇನು ಮಾಡ್ತಿದ್ರು, ನಿಮ್ಮ ಆ ಪದ್ಧತಿ ನೀವೇನು ಮಾಡ್ತಿದ್ರೋ ಅದನ್ನು ಕಾಪಿ ಮಾಡಿದೆ, ನಿಮ್ಗೆ ಕೇಳೇ ಇಲ್ಲ ನಾನು ಔಷಧಿ ಕೊಡಿ ಅಂತ. ಆಮೇಲೆ ಎಲ್ಲ ಚಂಬೆ ಎಲ್ಲ ಇದು ಹೊಡೆದಾದ್ಮೇಲೆ ಬಾಳೆ ನೆಡುವಂಥ ಟೈಮಲ್ಲಿ ನನ್ನ ಗೊಬ್ಬರ ಮಾಡಿದ್ರೆ ಹಸಿರೆಲೆ ಗೊಬ್ಬರ ಮಾಡಿದೋ ನಿಮ್ಮ ನಾವು ಫಸ್ಟಿಂದ ಕಲ್ಚರ್ ಏನು ಮಾಡ್ತೀವೋ ಆ ರೀತಿ ಮಾಡ್ದೋ. ಯಾಕೆ ಇದನ್ನು ಮಾಡಬಾರ್ದು, ಫರ್ಟಿಲೈಸರ್ ಇಲ್ಲದಂತೆ ಬೆಳಿತೀನಿ ಅಂತ ಹೇಳಿದ್ಮೇಲೆ ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ನಿಮಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ನಾನು ಹೇಳಿದೆ ನಿಮಗೆ, ದಯವಿಟ್ಟು ನಮಗೂ ಕೊಡಿ ಔಷಧಿನ, ನಾನು ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತೀನಿ ಅಂದಕ್ಕೆ, ಓ ನೀವು 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 ನಮ್ಮ ಸಂಘಕ್ಕೆ ಸೇರ್ಕೊಳ್ಳಿ, ನೀವು ದಯವಿಟ್ಟು ನೀವು ಇದು ಮಾಡಿದ್ರೆ ನಿಮಗೆ ಆ ಕೆಪಾಸಿಟಿ ಐತೆ ಬನ್ನಿ ಅಂತ ಹೇಳಿದ್ರಿ. ಅದೇ ರೀತಿ ನಾನೇನು ಮಾಡಿದೆ, ಇಲ್ಲ ಸರ್ ನಾನು ಬರೋಲ್ಲ, ನನಗೇನು ಬೇಡಿ ಅಂದೆ. ಇಲ್ಲ ನೀವು ಸೇವೆ ಮಾಡೋದ್ರಲ್ಲಿ ಒಂದು ಆಸಕ್ತಿ ಇದೆ, ಬನ್ನಿ ನೀವು ಅಂತ ಅಂದ್ಬಿಟ್ಟು ಕೇಳಿದ್ರಿ. ಯಾಕೆಂದ್ರೆ ನಾನಾಗಿದ್ದು ನಾನು ಕೇಳೋದಕ್ಕೆ ನೀವು ನನಗೆ ಅದನ್ನು ಹೇಳಿದ್ರಿ. ಆಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ನಾನು 1000 ಜನಕ್ಕೆ ಈಗ ಆಲ್ರೆಡಿ ಕೊಡಿಸ್ಕೊಟ್ಟಿದ್ದೀನಿ. ಕೊಟ್ಟಿದ್ದವೆಲ್ಲ ನಮ್ಗೆ ಏನಾಗ್ತಾ ಇದೆ ಅಂದರೆ, ಎಲ್ಲಿ ಕೊಟ್ಟರು ಕೂಡ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಕೆಲವರದ್ದು ರಿಸಲ್ಟ್ ಎಲ್ಲಿ ಬರ್ತಾ ಇಲ್ಲ ಅಂತಂದರೆ, ತಕ್ಕಂದು 6-7 ತಿಂಗಳು 7-8 ತಿಂಗಳಾದರೂ ಅವ್ರ ಮನೇಲೇ ಮಡಿಕೊಂಡಿದ್ದಾರೆ. ನಾನೀಗ ಅವ್ರನ್ನೆಲ್ಲರನ್ನೂ ಫಾಲೋಅಪ್ ಮಾಡಿ, ದಯವಿಟ್ಟು ಮನೇಲಿ ಮಡಿಕೊಂಡಿದ್ರೆ ಭೂಮಿಲಿ ರಿಸಲ್ಟ್ ಬರೋಲ್ಲ, ದಯವಿಟ್ಟು ಭೂಮಿಗೆ ಹಾಕಿ ರಿಸಲ್ಟ್ ಬರುತ್ತೆ. ಯಾಕೆಂದರೆ ನಮ್ಮದು 4-5 ತಿಂಗಳೊಳಗಡೆ ಕೊಟ್ಬಿಡಿ ಅಂತ ಹೇಳಿರ್ತೀನಿ. ಈ ಒಂದು ವಿಚಾರದಲ್ಲಿ ಈ ರೀತಿ ಒಂದು ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದು ನಾನು ಪ್ರತಿಯೊಂದು ಕೊಡ್ತಾ ಇದೀವಿ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇಲ್ಲೂವೇ ಈಗ ಮಾಡಿರೋ ದಿಸೆಯಿಂದ ಬಾಳೆ ಬಗ್ಗೆ ಮಾತಾಡ್ತಾ ಇರೋ ದಿಸೆಯಿಂದ ಇವಾಗ ನೋಡಿ ಇಲ್ಲೇ ನಿಂತಿದ್ದೀವಿ. ಎಷ್ಟು 3 ತಿಂಗಳಾಗಿದೆ ಸರ್, ಬುಡ ಹಿಡ್ ತೋರಿಸ್ತೀರ ಸರ್? ಒಂದು ಇಡೀ ಹಿಡಿಯಕ್ಕೆ ಆಯ್ತಾ ಇಲ್ಲ, ನಾನು ಗ್ಯಾಪ್ ಆಯ್ತಾ ಇದೆ, ಒಂದು ಇಂಚ್ ಗ್ಯಾಪ್ ಆಯ್ತಾ, ಒಂದು ಅಡಿ ಒಂದು ಕರಡಿ ಬರುತ್ತೆ, ಒಂದು ಅಡಿ. ಇವಾಗ ಎಲೆ ಹಿಡಿದು ನೋಡಿ ಸರ್, ಎಷ್ಟಾಗ ಬಂದಿದೆ? 1.5 ಬರ್ತದೆ, 1.5 ಇದೆ ಎಲೆ, 1.5 ಬರ್ತದೆ.
ಒಂದೂವರೆ ಜಾಸ್ತಿ ಸುಳಿ ಎಲ್ಲ ನೋಡಿ. ಸೊ ಇವಾಗ ಎಷ್ಟು ಡೋಸ್ ಕೊಟ್ಟಿದ್ದೀರಾ ಮೂರುವರೆ ತಿಂಗಳಿಗೆ? ಸರ್ ಈಗ ಮೂರು ಡೋಸ್ ಕೊಟ್ಟಿದ್ದೀನಿ ಸರ್ ಅಷ್ಟೇ. ಮೂರು ಡೋಸ್, ನಾಲ್ಕನೇ ಡೋಸ್ ಕೊಡ್ಬೇಕು ಈಗ. ಸ್ಪ್ರೇ, ಒಂದು ಸ್ಪ್ರೇ ಕೊಟ್ಟಿದ್ದೀನಿ ಈಗ. ಓಕೆ, ಇನ್ನೊಂದು ಸ್ಪ್ರೇ ಇವಾಗ ಹೊಡಿತೀರಾ? ಸ್ಪ್ರೇ ಮಾಡ್ಬೇಕು ಈಗ. ನೋಡ್ಬೋದು ಸುಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಆಮೇಲೆ ಎಲೆ ಕ್ವಾಲಿಟಿ ಎಷ್ಟು ದಪ್ಪ ಇದೆ, ತುಂಬ ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇದೆ. ಸೊ ನೋಡ್ಬೋದು ನೀವು, ಹಂಗೆ ಒಂದು ನಾಲ್ಕು ಗಿಡ ತೋರಿಸೋಣ ಬನ್ನಿ. ಸೊ ಎಲ್ಲ ಕಡೆ ನಾವು ರಿಸಲ್ಟ್ ತೋರಿಸ್ತಾ ಇದ್ದೀವಿ. ಸೊ ಗಂಗಾಧರ್ ಸರ್ ಹೇಳಿ ಸರ್. ಮೇಯ್ನ್ ಏನು ಅಂದರೆ ನಮ್ಮ ಜನಕ್ಕೆ ನಾನು ಎಲ್ಲ ಹೇಳ್ತಾ ಇದ್ದೀನಿ, ಫಸ್ಟು ಏನೇ ಬೆಳೆ ಮಾಡಬೇಕಂದ್ರೂ ಫಸ್ಟು ನೀವು ಹಸಲೆ ಗೊಬ್ಬರ ಮಾಡ್ಕೊಬೇಕು. ಹೌದು, ಅದೇ ವೆರಿ ವೆರಿ ಇಂಪಾರ್ಟೆಂಟು. ಹೌದು, ದಯವಿಟ್ಟು ಹಸಲೆ ಗೊಬ್ಬರ ಫಸ್ಟಿಂದ ಮಾಡ್ತೀನಿ ಅನ್ನೋರು, ಆಸಕ್ತಿ ಇರೋರು ದಯವಿಟ್ಟು ನಮಗೆ ಕಾಲ್ ಮಾಡಿ ಪೂರ್ಣ ವಿಡಿಯೋ ನೋಡಿ. ಸುಮ್ಮನೆ ನಂಬರ್ ಇದೆ ಅಂದ ತಕ್ಷಣ ಫೋನ್ ಮಾಡಿಬಿಟ್ರೆ ನಿಮಗೇನು ಮಾಹಿತಿ ಸಿಗಲ್ಲ. ಎಲ್ಲ ಥರ ವಿಡಿಯೋ ನೋಡಿ ನೋಡಿ. ಈ G9 ಟಿಶ್ಯೂ ಕಲ್ಚರು ನಿಮಗೆ ಹೈಟ್ ಕಮ್ಮಿ ಆಗುತ್ತೆ. ಇವಾಗ ಏಲಕ್ಕಿ ನೇಂದ್ರ ಥರ ಬರಲ್ಲ. ಹೌದು, ಇವಾಗ ಇದೆ ನಿಮ್ಮದು 5 ತಿಂಗಳಿಗೆ 13 ಅಡಿ ಹೋಗಿದೆ, ಯಾವುದೋ ನೇಂದ್ರ. ಹೌದು, ಸೊ ಇದು ಟಿಶ್ಯೂ ಕಲ್ಚರ್ G9 ಹೈಟ್ ಬರಲ್ಲ ನಿಮಗೆ, ಯಾಕಂದರೆ ನಿಮಗೆ ಮೋತೆ ಬಂದು ಕಾಯಿ ಬಂದಮೇಲೆ ಕೈಗೆ ಸಿಗುತ್ತೆ ಹಿಂಗೆ. ಸೊ ಹಾಗಾಗಿ ಹೈಟ್ ಜಾಸ್ತಿ ಬೆಳೆಯಲ್ಲ ಇದು. ಕೆಲವು ಬಾಳೆಗಳಲ್ಲಿ ಏಲಕ್ಕಿ ಬಾಳೆಯಲ್ಲಿ ಸ್ವಲ್ಪ ಹೈಟ್ ಕಡಿಮೆ ಬರಬಹುದು, ಆದ್ರೆ ನಮಗ್ ಬೇಕಾಗಿರೋದು ಕುಡಿಗಳು ಚೆನ್ನಾಗಿ ಬರಬೇಕು ಮತ್ತೆ ಹೆಲ್ತಿ ಆಗಿರ್ಬೇಕು, ಮೇನ್ ಅದನ್ನ ನಾವು ಕೇಳೋದು. ನೋಡಿ ಎಷ್ಟು ಲಕ್ಷಣವಾಗಿದೆ, ಎಷ್ಟು ಚೆನ್ನಾಗಿದೆ ಎಲೆಗಳು. ಹೌದು, ಹೈಟು ಎತ್ತರ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಹೇಳೋದು ಇಷ್ಟೇ ವೀಕ್ಷಕರಿಗೆ, ಯಾರ್ದು ಚೆನ್ನಾಗಿ ಬರ್ತಾ ಇಲ್ಲ, ನಾವು ಅವ್ರು ಚೆನ್ನಾಗಿದೆ ನಮ್ಮ ಚೆನ್ನಾಗಿಲ್ಲ, ಏನಕ್ಕೆ ಅಂದರೆ ನಿಮ್ಮ ಭೂಮಿ ಕೆಮಿಕಲ್ ಹಾಕಿ ಹಾಕಿ ಹಾಳಾಗಿರುತ್ತೆ. ಭೂಮಿ ಯಾವಾಗ ಫಲವತ್ತತೆ ಕಮ್ಮಿ ಇರುತ್ತೆ ನಿಮಗೆ ಇಳುವರಿನೂ ಫೈನಲ್ ರಿಸಲ್ಟ್ ಇಳುವರಿನೂ ಕಮ್ಮಿನೇ ಬರೋದು. ಯಾಕಂದರೆ ಭೂಮಿ ಫಲವತ್ತತೆ ಇದ್ದರೆ ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ ಸಿಗುತ್ತೆ, ನಮ್ಮ ಜೀವಾಣಿಗಳು ಕಂಪ್ಲೀಟಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಯಾವಾಗ ನಿಮಗೆ ಭೂಮಿನೇ ಕರೆಕ್ಟಾಗಿಲ್ಲ, ಕಳೆ ಔಷಧಿ ಹೊಡೆದು ಹೊಡೆದು ಇರೋ ಜೀವಾಣಿಗಳೆಲ್ಲ ಸತ್ತೋಗಿದೆ. ಸೊ ನಮ್ಮ ಜೀವಾಣಿಗಳು ಒಂದೊಂದು ಸತಿ ಏನು ಮಾಡ್ತಾರೆ, ನಮ್ಮದು ಹಾಕ್ತಾ ಮಧ್ಯದಲ್ಲಿ ಎಲ್ಲ ಒಂದು ಡೋಸ್ ಕೊಡೋಣ ಅಂತ ಕೊಟ್ಬಿಡ್ತಾರೆ. ತುಂಬ ತಪ್ಪದು ಮಾಡೋದು, ಯಾಕಂದರೆ ನಮ್ಮ ಜೀವಾಣಿಯಲ್ಲಿ ರೆಡಿ ಮಾಡ್ತಾ ಇರುತ್ತೆ ನಿಮ್ಮ ಭೂಮಿನ, ಆಗಲೇ ನೀವು ಒಂದು ಕೆಮಿಕಲ್ ಹಾಕಿದಷ್ಟು ಏನು ಮಾಡುತ್ತೆ ಅಲ್ಲಿ ಎಲ್ಲ ಸತ್ತೋಗುತ್ತೆ. ಯಾರೋ ಒಬ್ಬರು ವೀಡಿಯೋ ಮಾಡಿದ್ರು, ಎರೆಹುಳಗಳು ಇಟ್ಕೊಂಡು ಅಲ್ಲೊಂದು ಸ್ವಲ್ಪ ಏನೋ ಕೆಮಿಕಲ್ ಯೂರಿಯಾನೋ ಡಿ ಎ ಪಿನೋ ಹಾಕಿ ಎಲ್ಲ ಒಂದು ನಿಮಿಷದಲ್ಲಿ ಸತ್ತೋಯ್ತದ. ಸೊ ಅದು ಕಣ್ಣು ಕಾಣ ಅಂತ ಎರೆಹುಳ, ಕಣ್ಣಿಗೆ ಕಾಣದೇ ಇರೋಂಥ ಜೀವಾಣಿಗಳು ತುಂಬ ಸೆನ್ಸಿಟಿವ್ ಆಗಿರೋದು, ಅದು ಬೇಗ ಸತ್ತೋಗುತ್ತೆ. ಸೊ ಹಾಗಾಗಿ ಫಸ್ಟಿಂದ ಮಾಡಿ ಕರೆಕ್ಟ್ ಪದ್ಧತಿಯಲ್ಲಿ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೇನು ಹಾಕೋದು ಬಿಡಿ, ಇದನ್ನೇ ಕೊಟ್ಟರೆ ಸಾಕು, ಇದರಲ್ಲೇ ಬೇಕಾದಷ್ಟು ಬರುತ್ತೆ. ರೈತರುಗಳು ಕಡಿಮೆ ರೇಟಲ್ಲಿ ಬದಿಕೊಳ್ಳಿ, ಯಾಕೆಂತಂದರೆ ಇವತ್ತು ರೈತರಿಗಿರುವಷ್ಟು ಕಷ್ಟ ಇನ್ಯಾರಿಗೂ ಇಲ್ಲ. ಆ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕ್ಕೆ ನಿಜವಾಗ್ಲು ಕಿರಣ್ ಸರ್ ಅವರು ದೇವ್ರ ರೀತಿನೇ ಬಂದವ್ರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆ ಅಂತಂದರೆ ನಾನು ಹೇಳೋದೇನಪ್ಪ ಅಂತಂದರೆ, ಈ ನನಗೆ ಕೆಲವರು ಮೆಸೇಜ್ ಮಾಡ್ತಾರೆ, ಸರ್ ಇದು ದಿವ್ಯ ಔಷಧ ಅಂತ ಕಳಿಸಿದ್ದಾರೆ, ಯಾಕೆಂದರೆ ಇದರಲ್ಲಿ ರೋಗನೂ ಹೋಗುತ್ತೆ, ಡೆವಲಪ್ಮೆಂಟು ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ, ಅಲ್ಲ ತಿಂದವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಭೂಮಿ ತಾಯಿ ಉಳ್ಕೊಳ್ತಾಳೆ, ಮುಂದಿನ ಜನರೇಷನ್ಗೆ ನಾವು ಒಂದು ಒಳ್ಳೆ ಭೂಮಿನ ಬಿಟ್ಟಂಗ. ನೋಡಿ ನಾನು ಎಲ್ಲ ವಿಡಿಯೋಲ್ಲೂ ಚಾಲೆಂಜ್ ಮಾಡ್ತಾ ಇದ್ದೀನಿ 100%. ಒಂದಲ್ಲ ಎರಡಲ್ಲ 100+ ವಿಡಿಯೋ ಇದಾವೆ, ರೈತರ ನಂಬರ್ಗಳು ಹಾಕಿದ್ದೀನಿ. ಸತೀಶ್ ಅವ್ರದ್ದು ಎಲ್ಲೋ ಜಾಸ್ತಿ ಇಲ್ಲ, ಮೈಸೂರಿಂದ ಬರೋ 20 ನಿಮಿಷ ಸಾಕು, ಒಂದು 20 ಕಿಲೋಮೀಟ್ರ್ ಇದೆ. ಸರ್ ನಿಮ್ಮದು ನಂಬರ್ ಹೇಳಿರಿ, ಅವರು ಬಂದು ಮಾಹಿತಿ ತೊಗೊಬೋದು, ಇಲ್ಲೇ ಬಂದು ವಿಸಿಟ್ ಮಾಡ್ಬೋದು. ನಂಬರ್ ಹೇಳಿ ಸರ್. ಸರ್ ನನ್ನ ಹೆಸರು ಸತೀಶ್ ಅಂತ, ಕುಪ್ಪೆಗಾಲ ಗ್ರಾಮ ನಮ್ಮದು, ಜಮೀನು ಇರೋದು ಇನಮುತ್ತಳ್ಳಿ, ಮೇನ್ ರೋಡಿಂದ ಒಂದು 1/2 ಕಿಲೋಮೀಟ್ರ್ ದೂರ. ನನ್ನ ನಂಬರ್ ಬಂದು 9611 5979741. ನೋಡಿ ತಿಂಗಳ ತಿಂಗಳ ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ್ರು ಇವತ್ತಿನ ದಿನ, ಏಲಕ್ಕಿ ಆಗಲಿ G9 ಆಗಲಿ ನೇಂದ್ರ ಆಗಲಿ ಲಕ್ಷ ಖರ್ಚು ಮಾಡಿದ್ರು ಇಳುವರಿ ಇಲ್ಲ, ರೋಗ ಸಿಕ್ಕಾಬಟ್ಟೆ. ನಾವು ಬರೇ ತಿಂಗಳಿಗೆ 1,500 ಚಾಲೆಂಜ್ ಮಾಡ್ತೀನಿ, ಬೇರೆ ಏನೂ ಬೇಕಾಗಿಲ್ಲ. ಸ್ಪ್ರೇ ಮಾಡ್ಬೋದು, 1,000 ರೂಪಾಯಿ ಸ್ಪ್ರೇ, 1,500 ಬುಡಕ್ಕೆ ಹಾಕೋದು ಅಂತ ನಾವು ಕನ್ಸಲ್ಟಿಂಗಿಗಾಗಿ ಏನು ಚಾರ್ಜ್ ಮಾಡ್ತಾ ಇದ್ದೀರಿ, ಅದು ಬಿಟ್ಟರೆ ನಿಮಗೆ ಏನೂ ಖರ್ಚಿರಲ್ಲ. ಬೇರೆ 1 ರೂಪಾಯಿ ಕೆಮಿಕಲ್ ಹಾಕ್ಬೇಕಾಗಿಲ್ಲ. ಚಾಲೆಂಜ್ ಮಾಡ್ತಾ ಇದ್ದೀನಿ, ಎಲ್ಲರೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿಡಿಯೋ ನೋಡಿ, ಒಂದೇ ಸತಿಗೆ ನೀವು ಕಾಲ್ ಮಾಡಬೇಡಿ, ಎಲ್ಲ ವಿಡಿಯೋ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಧನ್ಯವಾದ.